ಬಡವರ ಬಂಧು ಭಾಗ್ಯ ವಿಧಾತ ಅಹಿಂದಾ ನಾಯಕ ಸಿದ್ದರಾಮಯ್ಯನವರು ಎರಡನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಶನಿವಾರ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಕುರುಗೋಡು ಪಟ್ಟಣದ ಇಂದಿರಾನಗರದಲ್ಲಿ ಹಾಲುಮತ ಸಮಾಜದ ವತಿಯಿಂದ ಕನಕದಾಸರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಸಿದ್ದರಾಮಯ್ಯನವರ ಕಟೌಟ್ ನಿಲ್ಲಿಸಿ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ 101 ತೆಂಗಿನಕಾಯಿ ಒಡೆದು ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ಮಾಡಿದರು. ಸಿದ್ದರಾಮಯ್ಯ ಒಂದು ಸಮಾಜಕ್ಕೆ ಸೀಮಿತವಾದ ವ್ಯಕ್ತಿಯಲ್ಲ, ಎಲ್ಲ ಜಾತಿ ಸಮುದಾಯಗಳ ಆಶಾಕಿರಣ. ಸಿದ್ದರಾಮಯ್ಯ ನುಡಿದಂತೆ ನಡೆಯುವ ಅತ್ಯುತ್ತಮ ನಾಯಕ. ಚುನಾವಣೆ ಪ್ರಣಾಳಿಕೆಯಲ್ಲಿ ನೀಡಿರುವ 5 ಗ್ಯಾರಂಟಿಗಳ ಭರವಸೆಗಳನ್ನು ಈಡೇರಿಸುವ ಮೂಲಕ ಉತ್ತಮ ಆಡಳಿತ ನಡೆಸಿ ಹಿಂದುಳಿದ ಹಾಗೂ ರಾಜ್ಯದ ಜನರ ಅಭಿವೃದ್ಧಿಗೆ ಶ್ರಮಿಸುತ್ತಾರೆ ಎಂಬ ನಂಬಿಕೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕರಡಿ ನಾಗಪ್ಪ, ಪೂಜಾರಿ ಲಕ್ಷ್ಮಣ, ತೆಕ್ಕಲಕೋಟೆ ಸಿದ್ದಪ್ಪ, ಕಪ್ಗಲ್ ಕಲ್ಗುಡಪ್ಪ, ಕಪ್ಗಲ್ ತಿಪ್ಪೇಸ್ವಾಮಿ, ಮುಸ್ತೂರಪ್ಪ, ಸುಂಕಯ್ಯ, ಕಪ್ಗಲ್ ಬಸಪ್ಪ, ನೀಲಪ್ಪ, ಯಂಕಪ್ಪ, ಪಾಂಡುರಂಗ ಬಸವ, ಪೂಜಾರಿ ಕಲ್ಲಪ್ಪ, ಪೂಜಾರಿ ಕಲ್ಗುಡಪ್ಪ, ಪೂಜಾರಿ ಬಸವ, ಮುಂಡರಿಗಿ ಕಲ್ಲೇಶ್, ಕಪ್ಗಲ್ ನಾಗರಾಜ, ಎಮ್ಎ ಬಸವ, ತೆಕ್ಕಲಕೋಟೆ ಕಲ್ಗುಡಿ, ಸಿಂಧವಾಡ ಗಾದಿ, ಬೆಣಕಲ್ ಕಲ್ಗುಡಿ, ಕಪ್ಗಲ್ ತಾಯಪ್ಪ, ಜೆ ಮಂಜು, ಮೂರುಣ್ಣಿ ವೀರೇಶ್, ಕೆ ಬಸವರಾಜ್, ಬಂಡೆಪ್ಪ, ಮೆಟ್ರಿಕಿ ಹನುಮಂತ, ಯಂಕಪ್ಪ, ಪಾಂಡುರಂಗ ಬಸವ, ಮುಂಡರಗಿ ಬಸವರಾಜ್, ಆಗಲೂರಿ ಸುರೇಶ್, ಗಿಡ್ಡರಾಮಮೂರ್ತಿ, ಜೊಲ್ಲಪ್ಪ, ಮಂಡಾಳುಂಡೆ ಶಂಕರಪ್ಪ ಹಾಗೂ ಇನ್ನಿತರ ಹಾಲುಮತ ಸಮಾಜದ ಮುಖಂಡರು ಹಾಗೂ ಯುವಕರು ಸಂಭ್ರಮದಲ್ಲಿ ಭಾಗವಹಿಸಿ ಸಂತಸದಿಂದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಸಿದ್ದರಾಮಯ್ಯನವರಿಗೆ ಜಯವಾಗಲಿ ಎಂಬ ಘೋಷಣೆ ಕೂಗುತ್ತಾ ಸಂಭ್ರಮ ಮೆರೆದರು. ಅಂದ್ರೆ ಬಡವರಿದ್ದಾನ ಮಾಡ್ತೀನಿ ತಿಂಬಕಲ್ಲ. 50 ಲಕ್ಷ ಬರ್ತೆ ನನ್ನ ಅಕೌಂಟಿಗೆ, 50 ಲಕ್ಷ. ಓ 50 ಲಕ್ಷ ಬರ್ತೆ ಬಡವರಿಗೆ ದಾನ ಮಾಡ್ತೀನಿ. ದಾರೋಡ ಸಪರೇಟ್ ತೆಗಿಯಪ್ಪ. ಬಾಣ ಹೊಡ್ರಲ್ಲಿ, ಬಾಣ ಹೊಡ್ರಲ್ಲಿ. ನಿಮ್ಸಿಲ್ಲ ಟೈಮ್ ಆಯ್ತಾವಲ್ಲ. ಹೊಡ್ರಿ ಬಾಣ ಕರ್ಕೊಂಬೋದ್ರಿ. ವಿಡಿಯೋ ಮಾಡಿಕ ಮಾತಾಡ ಸುಮ್ಮನೆ ಸಿದ್ದಾರ್ಡು ಕಳಸ ಸಿಂಹ ಹುಲಿ ಐತೆ ಕುರುಗೋಡಾಗ. ಸ್ವಲ್ಪ ಸಿಗರೇಟ್ ಆರ್ಬೇಕು ಬಿಡಪ್ಪ. ಇಲ್ಲ ಹಿನ್ನೆಲೆಯಲ್ಲಿ ಕುರುಗೋಡಿನ ಈ ಒಂದು ಇಂದಿರಾನಗರ ವಾರ್ಡ್ನಲ್ಲಿ
ಅದ್ದೂರಿ ಆಗಿರ್ತಕ್ಕಂತ ಸಿದ್ದರಾಮೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಕಾರಣ ನೀವೆಲ್ಲರೂ ಕೂಡ ಕೊಟ್ಟಿದೆ. ಇವತ್ತು ಸಿದ್ದರಾಮಯ್ಯನವರು ಎರಡನೇ ಬಾರಿಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಳ್ತಿದ್ದಾರೆ. ಅವರು ಅಹಿಂದ ನಾಯಕರು ಅಂತಾನೆ ಹೆಸರುವಾಸಿ. ಅನೇಕ ಯೋಜನೆಗಳನ್ನ ಬಡ ಮಕ್ಕಳಿಗೆ ಸಹಕಾರವನ್ನು ನೀಡಿರ್ತಕ್ಕಂತ ಅತ್ಯಂತ ಧೀಮಂತ ನಾಯಕ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಈ ನಮ್ಮ ಇಂದಿರಾನಗರ ವಾರ್ಡ್ನಲ್ಲಿ ಎಲ್ಲ ಹಾಲುಮತದ ಸಮುದಾಯದ ಎಲ್ಲ ಭಾಗದವರು ಸೇರಿಕೊಂಡು ಈ ಒಂದು ಸಿದ್ದರಾಮಯ್ಯನವರ ಕಟೌಟನ್ನ ಇವತ್ತು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಒಂದು ಕಟೌಟ್ ಜೊತೆಗೆ ಬಾಣ ಬಿರುಸುಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಬಿಟ್ಟಿದ್ದಾರೆ. ಜೊತೆಗೆ 101 ತೆಂಗಿನಕಾಯಿಯನ್ನ ಈ ಒಂದು ಸಂದರ್ಭದಲ್ಲಿ ಹೊಡೆದಿರ್ತಕ್ಕಂಥದ್ದು ಬಹಳ ವಿಶೇಷ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಮುಂಭಾಗದಲ್ಲಿ ಕನಕದಾಸರ ಭಾವಚಿತ್ರ ಇದೆ. ಈ ಕನಕದಾಸರ ಭಾವಚಿತ್ರದ ಜೊತೆಗೆ ಸಿದ್ದರಾಮಯ್ಯನವರ ಒಂದು ಫೋಟೋವನ್ನ ಇಟ್ಟು ಅವರ ಒಂದು ಕೇಕಿನ ಮಾದರಿಯನ್ನು ತಯಾರಿಸಿ ಇಲ್ಲಿ ಇವತ್ತು ಕೇಕ್ ಕತ್ತರಿಸುವುದರ ಮೂಲಕವಾಗಿ ಸಿದ್ದರಾಮಯ್ಯನವರಿಗೆ ಏನು ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ಸಂಗತಿ ಅಂತಕ್ಕಂಥ ವಿಚಾರವನ್ನ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಈ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಎಲ್ಲರಿಗೂ ಕೂಡ ಈ ಒಂದು ಇಂದಿರಾನಗರದಲ್ಲಿ ಸಿಹಿಯನ್ನು ಹಂಚುವುದರ ಮೂಲಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಇನ್ನೂ ಅದ್ದೂರಿಯಾಗಿ ಆಚರಣೆ ಮಾಡತಕ್ಕಂಥದ್ದು ಬಹಳ ವಿಶೇಷ. ಈ ಒಂದು ಸಿದ್ದರಾಮಯ್ಯನವರ ಅಭಿಮಾನಿಗಳು ಎಷ್ಟಿದ್ದಾರೆ ಅಂತದಕ್ಕಿಂತ ರಾಜ್ಯದಲ್ಲಿ 80% ಸಿದ್ದರಾಮಯ್ಯನವರ ಅಭಿಮಾನಿಗಳು ಇರ್ತಕ್ಕಂಥದ್ದು ಈ ಒಂದು ಕುರುಬ ಸಮುದಾಯಕ್ಕೆ ಒಂದು ಹೆಮ್ಮೆಯ ಸಂಗತಿ. ಸೋ ವೀಕ್ಷಕರೇ, ಈ ಒಂದು ಸಿದ್ದರಾಮಯ್ಯನವರ ಪಟ್ಟಾಭಿಷೇಕ ಏನಾಗ್ತಾ ಇದೆ, ಸಿಎಂ ಆಗಿ ಇನ್ನೇನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ, ಈ ಒಂದು ಸಂದರ್ಭದಲ್ಲಿ ಕುರುಗೋಡಿನ ಇಂದಿರಾನಗರದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಕುರಿತಾಗಿ ನಮ್ಮ ಜೊತೆಗೆ ಅನೇಕರು ಇಲ್ಲಿರ್ತಕ್ಕಂಥ ಮುಖಂಡರು ಇರತಕ್ಕಂಥ ಜನಸಾಮಾನ್ಯರಿದ್ದಾರೆ. ಬರೀ ಅವರು ಸೋ ಇಲ್ಲಿ ಸಿದ್ದರಾಮಯ್ಯನವರ ಕಟ್ಟ ಅಭಿಮಾನಿ ತಿಪ್ಪೇಸ್ವಾಮಿ ಅವರು ಇದ್ದಾರೆ. ಬನ್ನಿ ಸಿದ್ದರಾಮಯ್ಯನವ್ರ ಬಗ್ಗೆ ಅವರೇನು ಹೇಳ್ತಾರೆ ಅಂತ ಹೇಳಿ ತಿಳ್ಕೊಳ್ಳೋಣ. ಸಿದ್ದರಾಮಯ್ಯನವ್ರ ಬಗ್ಗೆ ತಾವೇನು ಹೇಳ್ತೀರಾ? ಉದ್ಧಾರಕ ರಾಜ್ಯಗಳ ಸರದಾರ ನಮ್ಮ ಸಿದ್ದರಾಮಯ್ಯನವರು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿರೋ ಸಂತೋಷದಲ್ಲಿ ಎಲ್ಲ ವಾರ್ಡಲ್ಲಿ ಸಿಹಿ ಹಂಚಿ ಸಂಭ್ರಮ ಆಚರಣೆ. ಸೊ ಈ ಒಂದು ಸಂದರ್ಭದಲ್ಲಿ 101 ತೆಂಗಿನಕಾಯಿ ಹೊಡೆದಿದ್ದೀರಿ ಅಂತಕ್ಕಂಥದ್ದು, ಸೊ ಹೇಗೆ ಅನಿಸ್ತಾ ಇದೆ ನಿಮಗೆ ಈ ಒಂದು ಸಂಭ್ರಮ ಆಚರಣೆ? ಸಂಭ್ರಮ ನಮ್ಮ ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿ ಆಗಿರೋ ಸಂಭ್ರಮ ತೃಪ್ತಿ ಇದೆ, ಬಾಯಿ ಬರ್ತಾ ಇಲ್ಲ. ಅವ್ರು ಇನ್ನೂ 100 ಕಾಲ ಚೆನ್ನಾಗಿರಲ್ಲ ಅಂತ ನಮಗೆ ಸಂತೋಷ. ಪಲ್ಲೆ ನೀಲಪ್ಪ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಕೇಳೋಣ. ಸರ್, ಸಿದ್ದರಾಮಯ್ಯ ಸರ್ ತಂದಿರತಕ್ಕಂಥ ಯಾವ ಯೋಜನೆ ನಿಮಗೆ ಬಹಳ ಇಷ್ಟ ಆಗಿದೆ ಸರ್? ಇಂದ್ರ ಕ್ಯಾಂಟೀನ್ ಯಾಕೆ? ಯಾಕಂದ್ರೆ ಬಡವರು ಬಂದರು ಊಟ ಮಾಡ್ತಾರೆ, ಬಡವರೇ ಜಾಸ್ತಿ, ಅದು ಮಾಡಿರೋದು ಬಹಳ ಬರ್ತದೆ. ಜಿಲ್ಲಕ್ಕೆ ಬಂದು ಮಾಡ್ಯಾರ, ತಾಲೂಕಿಗೆ ಬಂದು ಮಾಡಬೇಕಂತ ನಾನು ಕೇಳ್ತೇನೆ. ಮುಖಂಡರಾಗಿರ್ತಕ್ಕಂಥ ಸುಂಕಪ್ಪನವ್ರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವ್ರನ್ನ ಕೇಳೋಣ. ಸರ್, ಯಾವ ರೀತಿ ನಿಮಗೆ ಖುಷಿ ಆಗಿದೆ ಸರ್ ಈ ಒಂದು ಸಿದ್ದರಾಮಯ್ಯನವರು ಇವತ್ತು ಪಟ್ಟಾಭಿಷೇಕ ಆಗ್ತಾ ಇದೆ, ಈ ರಾಜ್ಯದ ಎರಡನೇ ಬಾರಿಗೆ ಸಿಎಂ ಆಗ್ತಾ ಇದ್ದಾರೆ, ಹೇಗೆ ಅನಿಸ್ತಾ ಇದೆ ನಿಮಗೆ? ನಿಮಗೆ ಒಳ್ಳೇದು ಅನಿಸುತ್ತೆ, ಯಾಕಪ್ಪ ನಿಮಗೆ ರೊಕ್ಕದಿಂದ ಜೀವನ ಬದುಕಕ್ಕೆ ಆಗೋದಲ್ಲ, ಒಂದು ಊಟದಿಂದ ಪ್ರತಿ ಒಂದು ಜೀವ ಬದುಕ್ತದೆ ಅಂತ ಒಳ್ಳೆ ಅಕ್ಕಿ ಕೊಟ್ಟಿರೋದಾದ್ರು ಮತ್ತು ಕಾಂಗ್ರೆಸ್ನವರು ಉದ್ಯೋಗ ಖಾತ್ರದಿಂದ ಎಷ್ಟೋ ಜನಕ ಅದೆಲ್ಲ ಇದಾಗಿ ಯಾವಾಗಲ ಕಣ್ಣಿನ ಮೇಲೆ ಮುಖ್ಯಮಂತ್ರಿ ಆಗೋದಾಗಿತ್ತು. ಇವ್ರು ಏನೋ ವರ್ಷ ವರ್ಷ ಹೇಳಿ ಅವರು ಇವರು ಇದು ಮಾಡಿ ಆತನ ವಾಳ ಮಾಡಿದ್ರು, ಮತ್ತೆ ಅದೇ ಜನ ಆತೆ ಬೇಸ್ ಅಂತಂದು ಎಲ್ಲರೂ ನೆನೆಸ್ಕೊಂಡು ಮತ್ತೆ ಆತನ ಮುಖ್ಯಮಂತ್ರಿ ಆಗಬೇಕಂತಂದು ಆಸೆ ಪಡ್ತೀವಿ, ಎಲ್ಲರೂ ನಾವು ಆಸೆ ಪಡ್ತೀವಿ. ಬಡವರ ಬಂಧು ಸಿದ್ದರಾಮಯ್ಯನವರು ಹಾಗೂ ಬಡವರ ಕಣ್ಮಣಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನೂತನವಾಗಿ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರೋರು ಇವತ್ತು ಶನಿವಾರದಂದು 12:30 ಗಂಟೆಗೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುತ್ತಾರೆ. ನಮ್ಮೆಲ್ಲ ಕುರುಬರ ಸಮಾಜದ ಹೆಮ್ಮೆಯಾಗಿ ಪಡೆಯುವಂಥ ವಿಷಯ. ಸರಿ, ಪೂಜಾರಿ ಕಲ್ಗುಡಪ್ಪನವರು ಇದ್ದಾರೆ. ಸೊ ಸರ್, ಯಾವ ರೀತಿ ನಿಮಗೆ ಖುಷಿ ಆಗ್ತಾ ಇದೆ, ಮತ್ತೆ ಏನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ 5 ಯೋಜನೆಗಳು ಜಾರಿ ಆಗ್ತಾವ ಅಂತ ನಿಮ್ಗೆ ಅನಿಸುತ್ತಾ? ಸರ್, ನನಗೆ ಮಾಡಿದ್ರೆ ಸರ್ ಒಳ್ಳೇದು ಮಾಡಿದಾಗ 5 ವರ್ಷ ಆಗಿದ್ದೆ ಎಲ್ಲೇ ಇಲ್ಲ, ಒಂದು ಬಸ್ ಸ್ಟ್ಯಾಂಡ್ ಆಗಲಿ ಒಂದು ಆಟೋ ಓಡಿ ಆಗಲಿ ಏನೇನೇನೋ ಸಮಸ್ಯೆ ಇಲ್ಲ. ಇಂಟರ್ ಕ್ಯಾಂಟೀನ ಬಡವರು ಒಬ್ಬೊಬ್ಬರು 5 ರೂಪಾಯಿಗೆ 10 ರೂಪಾಯಿಗೆ ಊಟ ಮಾಡಿದ್ರು. ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಭಾರಿ ಸದ್ಯ ನಾವು ಅದಕ್ಕಾಗೆ ಬೇಡಿಕೆಯಿಂದ ಸಿದ್ದರಾಮಯ್ಯ ತರಬೇಕಂತ ಹೇಳಿ ಎಲ್ಲ ಜಾತಿ ಅಂತ ನಮ್ಮ ಸಿದ್ದರಾಮಯ್ಯ ಕಟವ ಹಾಕಿ ನಾವು
ಒಂದು ಉದ್ಯೋಗ ಮಾಡಿ ಆತನಿಗೆಲ್ಲ 101 ತೆಂಗಿನಕಾಯಿ ಹೊಡೆದು ಒಡ್ಡಂಚಿ ಇಂದ್ರನಾರಾಯಣ ಕಾರ್ಯಕ್ರಮ ಮಾಡಿದ್ದಾರೆ. ಈಗ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, 5 ಗ್ಯಾರಂಟಿ ನೆರವೇರಿಸ್ತಾರ? ನೆರವೇರ್ತಾರೆ ಸರ್, ಅವ್ರು ಹೇಳಿದಂತ ನೆರವೇರಿಸ್ತಾರೆ. ನಮ್ಮ ಜೊತೆ ಸಿದ್ದರಾಮಯ್ಯನವರ ಸಿದ್ದಾರೂಢ ಅಭಿಮಾನಿ ಒಬ್ಬರು ಇದ್ದಾರೆ, ಅವ್ರಿಗೆ ಕೇಳೋಣ. ಸಿದ್ದಾರೂಢ ಅವರೇ, ನಿಮಗೆ ಎಷ್ಟು ಖುಷಿ ಆಗಿದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ? ಪ್ರಾಣಕ್ಕಿಂತ ಹೆಚ್ಚು ಸಿದ್ದ.